हाय फ्रेंड्स, वेलकम बैक टू मई चैनल। फ्रेंड्स, नानु दिन निम्गे निम्म देहदल्लिन बेडवाद बोज्जन्न याव रीति केवल 5 दिनगळल्ली करगिसबहुदु अंत नानु ई वीडियोनल्लि तिळिस्तीनि। तुंबा सिंपल आगिदे, एल्लरू सह कूडनु ट्राई माड्कोळ्ळबहुदु, अल्लदेने ओंदोळ्ळे एफेक्टिव आगि सह कूडनु रिसल्ट कोडुत्ते। केवल 5 दिनदल्ली निम्गे ओंदोळ्ळे रिसल्ट कोडुत्ते अंतने हेळबहुदु। बन्नि आ ड्रिंक न याव रीति माडोदु अंत तिळिस्तीनि। अदक्किंत मुंचे नीवु नन्न चानल्न इदे मोदलने बारी नोड्ता इद्रे, इन्नष्टु हेल्थ अंड ब्यूटी टिप्स गागि नन्न चानल्न सब्स्क्राइब माड्कोळ्ळि, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಲಂತ ಕೊಡಿ, ಸೊ ದಟ್ ನಾನು ಹಾಕುವಂತಹ ಮುಂದಿನ ಎಲ್ಲ ಹೆಲ್ತ್ ಅಂಡ್ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಶನ್ಸ್ ನಿಮ್ಮ ಮೊಬೈಲ್ಗೆ ಬರುತ್ತೆ। ಬನ್ನಿ, ಆ ವೈಟ್ ಲಾಸ್ ಡ್ರಿಂಕ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ। ತುಂಬ ಸಿಂಪಲ್ ಆಗಿದೆ, ಎಲ್ಲರೂ ಸಹ ಕೂಡ ಟ್ರೈ ಮಾಡಬಹುದು। ಅದನ್ನು ಯಾವ ರೀತಿ ಮಾಡೋದು ಅಂದರೆ ನೋಡಿ, ಮೊದಲನೇದಾಗಿ ನಾನು ಇಲ್ಲಿ ಒಂದು ಖಾಲಿ ಲೋಟನ ತೆಗೆದುಕೊಂಡಿದ್ದೀನಿ। ಆ ಖಾಲಿ ಲೋಟಕ್ಕೆ ನಾನು ಇಲ್ಲಿ 3 ಜಜ್ಜಿರ್ತಕ್ಕಂತಹ ಬೆಳ್ಳುಳ್ಳಿನ ತೆಗೆದುಕೊಂಡಿದ್ದೀನಿ। ಬೆಳ್ಳುಳ್ಳಿಯ ಮೇಲೆ ಇರುವಂತಹ ಸಿಪ್ಪೆಯನ್ನೆಲ್ಲ ಸಹ ಕೂಡ ಕ್ಲೀನಾಗಿ ಬಿಡಿಸಿ ನೋಡಿ, ಈ ರೀತಿ ಜಜ್ಜಬೇಕಾಗುತ್ತೆ। ಯಾವುದೇ ಕಾರಣಕ್ಕೂ ಇದನ್ನು ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಆಗ ಅದರ ಎಫೆಕ್ಟಿವ್ ಅನ್ನೋದು ಅಷ್ಟು ಚೆನ್ನಾಗಿರಲ್ಲ। ಆ ಕಾರಣಕ್ಕಾಗಿ ನೋಡಿ, ಈ 3 ಬೆಳ್ಳುಳ್ಳಿ ಸಾಕಾಗುತ್ತೆ, ನೀವು ಡೈಲಿ ಈ ಒಂದು ಡ್ರಿಂಕ್ನ ತೆಗೆದುಕೊಳ್ಳಬೇಕಾಗುತ್ತೆ। ಕೇವಲ 5 ದಿನದಲ್ಲಿ ನಿಮಗೆ ಒಂದೊಳ್ಳೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ। ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಜಜ್ಜಿರ್ತಕ್ಕಂತಹ 3 ಬೆಳ್ಳುಳ್ಳಿನ ಆ ಲೋಟದಲ್ಲಿ ಹಾಕಿ ಬಿಸಿ ನೀರನ್ನ ಹಾಕೊಳ್ಳಬೇಕಾಗುತ್ತೆ। ಆ ಒಂದು ಲೋಟಕ್ಕೆ ನೀವು ಚೆನ್ನಾಗಿ ಕುದಿಸಿರಬೇಕು ಆ ನೀರನ್ನ। ಆ ನೀರನ್ನ ಹಾಕಿ ಒಂದು 5 ನಿಮಿಷಗಳ ಕಾಲ ಅಥವಾ ಅದು ಉಗುರು ಬೆಚ್ಚಗೆನೇ ನೀರು ಆಗೋವರೆಗೂ ಸಹ ಆ ಲೋಟದಲ್ಲೇ ಬಿಡಬೇಕಾಗುತ್ತೆ। ನೋಡಿ, ಈ ರೀತಿ ಒಂದು ಪ್ಲೇಟ್ ಏನಾದರೂ ಮುಚ್ಚಿ ನೀವು ಆ ಒಂದು ಉಗುರು ಬೆಚ್ಚಗೆನೇ ನೀರು ಆಗೋವರೆಗೂ ಹಾಗೆ ಬಿಡಬೇಕಾಗುತ್ತೆ। ನಂತರ ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಹನಿ ಅಂದ್ರೆ ಜೇನುತುಪ್ಪವನ್ನ ಬೆರೆಸಿ ಸಹ ಕೂಡನು ಟೇಸ್ಟ್ ಗೆ ನೀವು ತೆಗೆದುಕೊಳ್ಳಬಹುದು। ಯಾವುದೇ ಕಾರಣಕ್ಕೂ ಶುಗರ್ ನ ಬಳಸೋದಕ್ಕೆ ಹೋಗಬೇಡಿ, ಅಥವಾ ನೀವು ಅದನ್ನ ಹಾಗೆ ಕುಡಿಯಬಹುದು। ಯಾವುದೇ ರೀತಿ ಏನು ಚೇಂಜಸ್ ಆಗೋದಿಲ್ಲ। ಆ ನಿಮಗೆ ಏನಾದರೂ ರುಚಿ ಏನಾದರೂ ಬೇಕು ಅಂದ್ರೆ ಮಾತ್ರ ನೀವು ಜೇನುತುಪ್ಪನ ಬಳಸಬೇಕಾಗುತ್ತೆ। ಡಯಾಬಿಟಿಸ್ ಏನಾದರೂ ಇದ್ರೆ ಜೇನುತುಪ್ಪನ ಬಳಸೋದಕ್ಕೆ ಹೋಗಬೇಡಿ। ಬೆಳ್ಳುಳ್ಳಿ ಅನ್ನೋದು ನಿಮ್ಮ ಬೊಜ್ಜನ್ನ ಅಂದ್ರೆ ಎಲ್ಲಿ ಶೇಖರಣೆಗೊಂಡಿರುತ್ತೋ ಅಂದ್ರೆ ಹೊಟ್ಟೆಯಲ್ಲಾಗಿರಬಹುದು, ತೊಡೆಯ ಭಾಗ ಆಗಿರಬಹುದು, ಅಥವಾ ಕೈ ಭಾಗ ಆಗಿರಬಹುದು, ಅಥವಾ ಸೊಂಟದ ಭಾಗ ಆಗಿರಬಹುದು, ಇಲ್ಲಿ ಎಲ್ಲೆಲ್ಲಿ ಶೇಖರಣೆಗೊಂಡಿರುವಂತ ಬೊಜ್ಜನ್ನೆಲ್ಲ ಸಹ ಕೂಡ ಕ್ಲೀನ್ ಆಗಿ ಕರಗಿಸೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಬೆಳ್ಳುಳ್ಳಿ ಅನ್ನೋದು। ಅಲ್ದೇನೆ ಈ ಬೆಳ್ಳುಳ್ಳಿನ ದಿನನಿತ್ಯ ನೀವು ಸೇವನೆ ಮಾಡೋದ್ರಿಂದ, ಹಸಿಯಾಗಿ ಸೇವನೆ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸ್ ಸಹ ಕೂಡ ತುಂಬಾನೇ ಕಡಿಮೆ ಇರುತ್ತೆ। ಆ ಕಾರಣಕ್ಕಾಗಿ ನಾವು ಇಲ್ಲಿ 3 ಬೆಳ್ಳುಳ್ಳಿ ಎಸಳುಗಳನ್ನು ತೆಗೆದುಕೊಂಡಿದ್ದೀರಿ। ಈ ಒಂದು ಡ್ರಿಂಕ್ನ ನೀವು ಯಾವ ರೀತಿ ಸೇವನೆ ಮಾಡಬೇಕು ಅಂದರೆ, ಬೆಳಗ್ಗೆ ಬ್ರಷ್ ಆದ ನಂತರ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಡ್ರಿಂಕ್ನ ಕುಡಿಬೇಕಾಗುತ್ತೆ। ಈ ಒಂದು ಡ್ರಿಂಕ್ನ ನೀವು ಕುಡಿದ ನಂತರ ಯಾವುದೇ ಕಾರಣಕ್ಕೂ ಅರ್ಧ ಗಂಟೆಗಳ ಕಾಲ ಏನನ್ನು ಸಹ ಕೂಡ ಸೇವನೆ ಮಾಡಬಾರ್ದು। ಈ ಒಂದು ಬೆಳ್ಳುಳ್ಳಿ ಎಸಳುಗಳು ಇಷ್ಟ ಆಗಲಿಲ್ಲ ಅಂದರೆ ನೀವು ಅದನ್ನು ತೆಗೆದು ಸಹ ಕೂಡ ಆ ಡ್ರಿಂಕ್ನ ಮಾತ್ರ ಸೇವನೆ ಮಾಡ್ಬೋದು। ನಿಮಗೇನಾದರೂ ಬೆಳ್ಳುಳ್ಳಿ ಇಷ್ಟ ಆದರೆ ಅದನ್ನು ಸಹ ಕೂಡ ಜಗೆದು ತಿನ್ಬೋದು, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಆಗೋದಿಲ್ಲ। ಮತ್ತು ಈ ಒಂದು ಡ್ರಿಂಕ್ನ ನೀವು ಯಾರ್ಯಾರು ತೆಗೆದುಕೊಳ್ಬಾರ್ದು ಅಂದರೆ, ಗರ್ಭಿಣಿ ಸ್ತ್ರೀಯರು ಯಾವುದೇ ಕಾರಣಕ್ಕೂ ಈ ಒಂದು ಡ್ರಿಂಕ್ನ ತೆಗೆದುಕೊಳ್ಬಾರ್ದು। ನಂತರ ಮಗುವಿಗೆ ಫೀಡಿಂಗ್ ಮಾಡಿಸುವಂಥ ತಾಯಂದರು ಸಹ ಕೂಡ ತೆಗೆದುಕೊಳ್ಬಾರ್ದು। ನಂತರ ಲೋ ಬಿ ಪಿ ಇರೋರಾಗಿರ್ಬೋದು, ನಂತರ ಡಯಾಬಿಟಿಸ್ ಇರೋರು ಸಹ ಕೂಡ ಈ ಒಂದು ಡ್ರಿಂಕ್ನ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ। ನಂತರ ನಿಮಗೇನಾದರೂ ಸರ್ಜರಿ ಆಗಿದ್ದರೆ ಅವರು ಸಹ ಕೂಡ ದಯವಿಟ್ಟು ಈ ಒಂದು ಡ್ರಿಂಕ್ನ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ। ನಂತರ ಎಲ್ಲರೂ ಸಹ ಕೂಡ ತೆಗೆದುಕೊಳ್ಬೋದು, 16 ವರ್ಷ ಮೇಲ್ಪಟ್ಟ ಎಲ್ಲ ಮಹಿಳೆಯರು ಮತ್ತು ಪುರುಷರು ಆರಾಮಾಗಿ ತೆಗೆದುಕೊಳ್ಬೋದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಆಗೋದಿಲ್ಲ। ಇನ್ನೂ ಏನಾದರೂ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ಆನ್ಸರ್ ಮಾಡ್ತೀನಿ। ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಶೇರ್ ಮಾಡಿ। ಮುಂದಿನ ವಿಡಿಯೋಂದಿಗೆ ಸಿಗ್ತೀನಿ, ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್।